ಬೆಳಗಾವಿಯ ಮೂಡಲಗಿಯ ಹಳ್ಳದಲ್ಲಿ ಭ್ರೂಣಗಳು ಪತ್ತೆಯಾಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಲಗಿಯ ಹಳ್ಳದಲ್ಲಿ ಪತ್ತೆಯಾಗಿರುವ 6 ಗಂಡು ಭ್ರೂಣಗಳು ಬೆಳಗಾವಿಯ ಬೀನ್ಸ್ ನಲ್ಲಿ ನಡೆದಿದೆ ಮರಣೋತ್ತರ ಪರೀಕ್ಷೆ ಇದರ ಜೊತೆಗೆ ಒಂದು ಗರ್ಭಕೋಶ ಪತ್ತೆಯಾಗಿದೆ ಅಂತ ವರದಿಯಾಗಿದೆ ಬೆಳಗಾವಿ ಡಿಸಿ ನಿತೇಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ स्थूल जन्मजात बेळवणिगे वैपरीत्य रीति वैद्यकीय तज्ञर वरदी उल्लेख आगे फार्मालिन बळसी शेखरिसिरुव प्रयत्नवन्न मेलोटक्के कंडुबंदिदे आद्यू भ्रूणगळु हेगे संग्रहिसलायितु अन्नोदन्न समग्रवागि तनिखे नडेसलागुत्ते हेगे इद्रू इदु कानूनु बाहिर समग्र तनिखे सूचन मध्यम प्रकटण अंतर पोलिस मोन्ने संजे अस्टे अंद्रे मध्यान समय बेळगावी मूडलगी पट्टण चरंडिया राजकालवे डब्बगळल्लि पत्तेयागिदंतह ऐळु शिशुगळ नवजात शिशुगळ मृतदेहगळु पत्तेयागित्तु सो इदन्न मरणोत्तर परीक्षेगे अंत ल्याब्गे कळुहिसिकोळ्ळलागित्तु इदरल्लि इदीग भ्रूणगळ पत्तेयागिदे अंद्रे इदरल्लि 6 गंडु भ्रूणगळिदे ओंदु गर्भकोश पत्तेयागिदे अंत वरदियागिदे बेळगावि डिसि नितीश् पाटील ई कुरितु हेळिकेयन्न कूड कोट्टिद्दारे ಬೆಳಗಾವಿಯ ಬಿನ್ಸ್ ನಲ್ಲಿ ನಡೆದಿದ್ದಂತ ಒಂದು ಮರಣೋತ್ತರ ಪರೀಕ್ಷೆ ಇದು ಎಸ್ ಮೂಡಲಗಿಯ ಹಳ್ಳದಲ್ಲಿ ಇದೆ ಭ್ರೂಣಗಳು ಪತ್ತೆಯಾಗಿದ್ದಂತದ್ದು ಈ ಒಂದು ಜಾಗದಲ್ಲೇ ಪತ್ತೆಯಾಗಿದ್ದಂತ ಭ್ರೂಣಗಳಿದು ಇಸಿನೊ ನೆನೆಯಷ್ಟೇ ಅಲ್ಲಿನ ಡಿಹೆಚ್ಒ ಕೂಡ ಆಸ್ಪತ್ರೆಗಳ ಮೇಲೆ ದಾಳಿಯನ್ನ ಮಾಡಿದ್ರು ಯಾವ ಕಾರಣಕ್ಕಾಗಿ ಯಾವ ಆಸ್ಪತ್ರೆಗಳಲ್ಲಿ ಅಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಕೆಲಸ ಆಗ್ತಿರಬಹುದೇನೋ ಅನ್ನೋ ಒಂದು ಶಂಕೆಯ ಆಧಾರದ ಮೇಲೆ ಸೋ ಇದೆ ಹಿನ್ನೆಲೆಯಲ್ಲಿ 6 ಆಸ್ಪತ್ರೆಗಳನ್ನ ಕೂಡ ಬಂದ್ ಮಾಡಿಸಲಾಗಿದೆ ಸೋ ಈ ಒಂದು ಸಿಕ್ತಿರುವಂತ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮೈಲಾರಿ ಎಲ್ಲೋ ಒಂದು ಕಡೆ ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡಿರಬಹುದೇನೋ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇತ್ತು ಆದರೆ ಇದೀಗ ಆ ಶಂಕೆ ಸುಳ್ಳಾಗಿದೆ 6 ಗಂಡು ಭ್ರೂಣಗಳಿದೆ ಒಂದು ಗರ್ಭಕೋಶ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಯಾಕೆ ಗಂಡು ಭ್ರೂಣಗಳನ್ನ ಹತ್ಯೆ ಮಾಡಲಾಯಿತು ಹಾಗಿದ್ರೆ ಏನು ಸಮಸ್ಯೆ ಇತ್ತು ಅಂತ ಹಾಗಿದ್ರೆ ಎಸ್ ಪ್ರತಿಭಾ ಏನು ಮೂಡಲಗಿ ಪಟ್ಟಣದ ಏನು ಹಳ್ಳದಲ್ಲಿ ಏನು 7 ಭ್ರೂಣಗಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಏನು ಒಂದು ಸಮಗ್ರ ತನಿಖೆಗೂ ಆದೇಶಿಸಿದ್ದಾರೆ ಆದರೆ ಏನು ಆ ಭ್ರೂಣಗಳನ್ನು ಏನು ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು ಪ್ರಯೋಗಾಲಯದ ವರದಿಯಲ್ಲಿ ಏನು ಅದರಲ್ಲಿ 7 ಭ್ರೂಣಗಳಲ್ಲಿ 6 ಗಂಡು ಭ್ರೂಣಗಳಾಗಿದ್ದು ಆ ಪೈಕಿ ಒಂದು ಏನು ಗರ್ಭಕೋಶವಾಗಿದೆ ಆದರೆ ಇವು ಏನು 7 ಭ್ರೂಣಗಳು ಕೂಡ ಏನು 7 ಭ್ರೂಣಗಳು ಕೂಡ ಸಂಗ್ರಹಾಲಯದಲ್ಲಿ ಶೇಖರಿಸಿಡೋ ಪ್ರಶ್ನವನ್ನ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹೀಗಾಗಿ ನಾವು ಅದ್ಯಾಗೂ ಏನು ಈ ಭ್ರೂಣಗಳನ್ನ ಶೇಖರಿಸಿ ಇಟ್ಟುಕೊಳ್ಳೋದು ಏನು ಕಾನೂನು ಬಾಹಿರವಾಗಿದೆ ಹೀಗಾಗಿ ನಾವು ಸಮಗ್ರ ತನಿಖೆಯನ್ನ ಮಾಡ್ತೇವೆ ಇವುಗಳನ್ನು ಹೇಗೆ ಸಂಗ್ರಹಿಸಿ ಇಡಲಾಗಿತ್ತು ಎಂಬ ಬಗ್ಗೆ ಏನು ಮಾಹಿತಿಯನ್ನ ಕಲೆ ಹಾಕ್ತೇವೆ ಎಂಬ ಒಂದು ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಒಂದು ಪ್ರಕಟಣೆ ಮೂಲಕ ನಿನ್ನೆ ತಿಳಿಸಿರುವಂತದ್ದು ಇದರ ಜೊತೆಗೆ ಏನು ಈ ಒಂದು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಏನು ಬೆಳಗಾವಿಯನ್ನ ಬೆಚ್ಚಿಬೀಳಿಸಿತು ಈಗಾಗಲೇ ಕೂಡ ಬೆಳಗಾವಿಯ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಕೂಡ ಏನು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ನಿನ್ನೆ ದಾಳಿ ನಡೆಸಿ ಏನು ಅಲ್ಲಿನ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಪ್ರತಿಭಾ ಎಸ್ ಮೈಲಾರಿ ಏನು ನೆನ್ನೆ ಅಷ್ಟೇ ಡಿಹೆಚ್ಒ ನೇತೃತ್ವದ ತಂಡ ದಾಳಿ ಮಾಡಿತ್ತು ಆಸ್ಪತ್ರೆಗಳನ್ನು ಲಾಕ್ ಮಾಡಿಸಿತ್ತು ಅನ್ನೋ ಮಾಹಿತಿ ಸೋ ಇದುವರೆಗೂ ಕೂಡ ಈ ಭ್ರೂಣಗಳ ರುವಾರಿಗಳು ತಂದೆ ತಾಯಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಲ್ವಾ ಅಂತ ಎಸ್ ಪ್ರತಿಭಾನು ಈ ಏನು 7 ಭ್ರೂಣಗಳು ಕೂಡ ಆ ಗಂಡು ಭ್ರೂಣಗಳ ಸ್ಥೂಲ ಜನ್ಮನಂತ ಬೆಳವಣಿಗೆ ವೈಪರೀತ್ಯದಿಂದ ಹೊಂದಿವೆ ಎಂಬ ಒಂದು ಪ್ರಾಥಮಿಕ ಮಾಹಿತಿ ತಜ್ಞರ ವರದಿಯಲ್ಲಿ ಕಂಡು ಬಂದಿದೆ ಹೀಗಾಗಿ ಏನು ಆ 7 ಭ್ರೂಣಗಳಿದೆ ಆ ಪೋಷಕರ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ ಆದರೆ ಸದ್ಯ ಈ 7 ಭ್ರೂಣಗಳು ಕೂಡ ಕಳೆದ 3 ವರ್ಷಗಳ ಹಿಂದಿನವು ಎಂಬ ಮಾಹಿತಿ ಕೂಡ ಇದೆ ಹೀಗಾಗಿ ಆ ಪೋಷಕರ ಮಾಹಿತಿ ಏನು ಆಸ್ಪತ್ರೆಯವರಿಗೆ ಇಲ್ಲ ಹೀಗಾಗಿ ಆಸ್ಪತ್ರೆಯವರನ್ನ
ಸಮಗ್ರ ತನಿಖೆ ಮಾಡಿ ಏನೋ ಪೋಷಕರನ್ನು ಕೂಡ ಕಂಡುಹಿಡಿಯುವ ಕೆಲಸವನ್ನ ಏನು ಆರೋಗ್ಯ ಇಲಾಖೆ ಮಾಡ್ತಿದೆ. ಈಗಾಗಲೇ ಆ ಆಸ್ಪತ್ರೆ ವಿರುದ್ಧ ಕೇಸ್ ದಾಖಲಿಸಿ ಆಸ್ಪತ್ರೆಯನ್ನ ತಾತ್ಕಾಲಿಕವಾಗಿ ಈಗಾಗಲೇ ಸೀಜ್ ಅನ್ನ ಕೂಡ ಮಾಡಲಾಗಿದೆ. ಪ್ರತಿಭಾ, ಥ್ಯಾಂಕ್ ಯು ಮೈಲಾರಿ ನಿಮ್ಮ ಡೀಟೇಲ್ಸ್ಗಾಗಿ. ಎಸ್, ಬೆಳಗಾವಿಯ ಮೂಡಲಗಿ ಪಟ್ಟಣದಲ್ಲಿ ಸಿಕ್ಕಿದಂತಹ ಒಂದು ಹಳ್ಳದಲ್ಲಿ ಅಂದರೆ ಚರಂಡಿಯ ಹಳ್ಳದಲ್ಲಿ ಸಿಕ್ಕಿದಂತಹ 7 ಭ್ರೂಣಗಳ ಪೈಕಿ 6 ಗಂಡು ಭ್ರೂಣಗಳು 1 ಗರ್ಭಕೋಶ ಇದೆ ಅನ್ನೋದನ್ನು ಪ್ರಯೋಗಾಲಯದ ವರದಿ ಹೇಳ್ತಾ ಇದೆ. ಒಂದು ಕಡೆ ಇದೆಲ್ಲವನ್ನ ಕೂಡ ಪ್ರಯೋಗಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ತನಿಖೆಯಿಂದಷ್ಟೇ ಏನು ಯಾಕೆ ಎತ್ತ ಯಾವಾಗ ಇಟ್ಟಿದ್ರು ಇದನ್ನು ತೆಗೆದಿಟ್ಟಿದ್ರು ಅನ್ನೋ ಮಾಹಿತಿಯನ್ನು ಕಲೆ ಹಾಕ್ತೀವಿ ಅನ್ನೋದನ್ನು ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಿನ್ನೆಯಷ್ಟೇ ಏನು DHO ನೇತೃತ್ವದ ತಂಡ 6 ಆಸ್ಪತ್ರೆಗಳನ್ನ ಲಾಕ್ ಮಾಡಿಸಿದ್ದಾರೆ, ರೇಡ್ ಮಾಡಿದ್ದಾರೆ. ಇನ್ನೊಂದು ಕಡೆ ಪಟ್ಟಣದ ತಾಲೂಕುಗಳಲ್ಲಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೂ ಕೂಡ ದಾಳಿ ನಡೆಸಿ ಅಲ್ಲಿ ನಿಜವಾಗಲೂ ಕೂಡ ಪ್ರಾಮಾಣಿಕವಾದಂತಹ ಕಾನೂನುಬಾಹಿರ ಚಟುವಟಿಕೆಗಳು ನಡೀತಾ ಇಲ್ವಾ ಅನ್ನುವ ಒಂದಷ್ಟು ತನಿಖೆಗಳನ್ನು ಕೂಡ ಮಾಡಿದ್ದಾರೆ.